ಹಾಸನದ ಜನಕ್ಕೆ ಬೆಳಗಾಗಿದ್ರೆ ಎಲ್ಲಿ ನಾವು ಆನೆಗಳನ್ನು ನೋಡಿಬಿಡಬೇಕು ಅನ್ನೋ ಭಯ. ಅಷ್ಟರ ಮಟ್ಟಿಗೆ ರಸ್ತೆಗಳ ಮೇಲೆ ಆನೆಗಳ ಹಿಂಡು, ಆ ಕ್ಯಾಂಪು, ಆನೆಗಳು ಪಾಸ್ ಆಗೋ ದೃಶ್ಯಗಳು, ಒಂದು ರೀತಿಯಲ್ಲಿ ಉಪಟಳ ಅಂತ ಹೇಳಿ ಇದನ್ನು ನಾವು ಕರೀತಾ ಇದ್ದೀವಿ. ಅದು ಉಪಟಳವೋ ಅಥವಾ ಅವುಗಳ ಆವಾಸ ಸ್ಥಾನಕ್ಕೆ ನಾವು ಹೋಗಿದ್ದೆವೋ ಗೊತ್ತಿಲ್ಲ. ಒಟ್ಟಾರೆ ರಸ್ತೆ ಮೇಲೆ ಮನೆ ಹತ್ತಿರ ಮನೆ ಆವರಣಕ್ಕೆ ಈ ಆನೆಗಳು ಬರೋದು ಬಹಳ ಕಾಮನ್ ಆಗಿಬಿಟ್ಟಿದೆ ಹಾಸನದಲ್ಲಿ. ಜೊತೆಗೆ ಈ ಕೃಷಿ ಪ್ರದೇಶಗಳನ್ನು ನಾಶ ಮಾಡೋದು, ಜನರನ್ನು ಹೆದರಿಸೋದು, ಭಯಪಡಿಸೋ ರೀತಿಯಲ್ಲಿ ಆನೆಗಳು ಸಂಚಾರವನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಹಾಸನ ಭಾಗದಲ್ಲಿ ಬಹುತೇಕ ಕಟ್ಟೆಚ್ಚರದಲ್ಲಿರಿ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಹೇಳಿದೆ. ಇನ್ನು ಹಾಸನ ಭಾಗವಾಗ ಗ್ರಾಮಾಂತರ ಭಾಗಗಳಲ್ಲಿ ಮಾರ್ಗಗಳಲ್ಲಿ ಸಂಚರಿಸುವಂಥ ವಾಹನಗಳು ಕೂಡ ಭಾಳ ಕೇರ್ಫುಲ್ ಆಗಿರಬೇಕಾಗತ್ತೆ. ಆ ವಾಹನಗಳ ಸೌಂಡು, ಹಾರ್ನ್ಗೂ ಕೂಡ ಅವು ಬೆದರಿದ್ರೆ ಅಲ್ಲಿನ ಪರಿಸ್ಥಿತಿ ಬಹಳ ಬೇರೆ ಆಗಿರುತ್ತೆ. ಸೊ ಒಂದು ರೀತಿಯಲ್ಲಿ ಉಪಟಳ ಅಲ್ಲಿ ಹಾಸನದಲ್ಲಿ ಜಾಸ್ತಿ ಆಗಿದೆ.